ಬಂದ್ರೆ ಇವರಿಗೆ ಸತ್ತೋ ಆಶ್ರಯ ಕೊಡಿ. ನನ್ನ ಮಕ್ಳ ಹತ್ರ ಹೇಳ್ತೀನಿ, ಯೋಗೇಶ್ ಬಂದು ನನ್ನ ಹೆಣ ಎತ್ತಿದ. ನಿನ್ನಂತ ಮಗ ಎಲ್ಲಾ ಮನೇಲಿ ಇದ್ರೆ ಉಂಟಲ್ಲ ಯೋಗೇಶ್, ನಮಗೆಲ್ಲ ಉಂಟು, ನೆಮ್ಮದಿ ಇಲ್ಲ. ಗಂಡು ಮಕ್ಳು ಎತ್ತವರೆಲ್ಲ ಇದೇ ಪರಿಸ್ಥಿತಿ. 23 ವರ್ಷ ನನ್ನ ಮಕ್ಕಳನ್ನ ಸಾಕಕ್ಕೆ ಅಷ್ಟು ಕಷ್ಟ ಬಂದಿದ್ದೀನಿ. ನನ್ನ ಗಂಡನ ನನ್ಗುಂಡಿಯ ಸೊಸೆ ಬಂದ ಸ್ವಲ್ಪ ತಿರುಗುಬಿಟ್ಟಿದ್ದಾನೆ. ಅಂದ್ರೆ ಅವಳಾಗ ನನ್ನ ಮಕ್ಕಳು ನನ್ನ ಏನು ಈಗ ಎಲ್ಲರಿಗೂ ನನ್ನ ಬೇಡ. ನಿಮಗೆ ಎಲ್ಲ ಶುಭಕ ಕಣ್ಣೀರ್ ಹಾಕ್ಬಾರ್ದು. ಸೊಸೆ ಬಂದ ಸ್ವಲ್ಪ ತಿರುಗುಬಿಟ್ಟಿದ್ದಾನೆ. ಅಂದ್ರೆ ಅವಳು ನೆಮ್ಮದಿ ಮನುಷ್ಯನಿಗೆ ನೆಮ್ಮದಿ ಫಸ್ಟ್. ಅಜ್ಜಿನೂ ಒಂದು ಪುಳ್ಳಿನು ಏನು ಚಂದದೊಂದು ಮಗ ಸಿಕ್ಕಿದ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಡಿಕೇರಿಯಿಂದ ಬಂದಿದ್ದಾರೆ ಅಮ್ಮ. ಸೊ ತುಂಬಾ ಸಂತೋಷ ಆಗತ್ತೆ, ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅನ್ಸುತ್ತೆ. ನೋಡಿ, ಮಡಿಕೇರಿಯಿಂದ ಶೋಭಮ್ಮ ಮತ್ತೆ ಆಶಮ್ಮ ಅಂತೇಳಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತೇಳಿ 10 ಅಡಿ ಜಾಗವನ್ನ ಬೆಂಟ್ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷು ಆರೋಗ್ಯ ಕೊಡ್ಲಿ ಅಮ್ಮ. ಥ್ಯಾಂಕ್ ಯು. ನೀವು ಮಡಿಕೇರಿಯಿಂದ ಬಂದ್ರಿ ಅಲ್ಲ, ಇನ್ ಕಮ್ಮಿ ದೂರ ಅಂತೂ ಇಲ್ಲ. ಏನಕ್ಕೆ ಅಷ್ಟು ದೂರದಿಂದ ಬರ್ಬೇಕು ಅನಿಸ್ತು ನಮ್ಗೆ? ನನ್ಗೆ ನಿನ್ನ ನೋಡ್ಬೇಕು ಮಗ, ನಿನ್ನಂತ ಮಗ ಎಲ್ಲಾ ಮನೇಲಿ ಇದ್ರೆ ಉಂಟಲ್ಲ ಯೋಗೇಶ್, ಅವ್ರು ತಿನ್ನ ಅಷ್ಟು ನಮಗೆಲ್ಲ ಉಂಟು, ನೆಮ್ಮದಿ ಇಲ್ಲ. ಮಡಿಕೇರಿಯಿಂದ ಅಮ್ಮವ್ರು ಬಂದಿದ್ದಾರೆ, ಶೋಭಮ್ಮ ಮತ್ತೆ ಆಶಮ್ಮ ಅವರು. ಬಹಳ ಸಂತೋಷ ಆಗತ್ತೆ ನೋಡಿ, ತುಂಬಾ ತಾಯಿಂದ್ರ ಪ್ರೀತಿ ಆಶೀರ್ವಾದ ಜನಸ್ನೇಹಿ ಆಶ್ರಮ ಮೇಲೆ ಇರೋದಕ್ಕೆ ಇವತ್ತು ಇಷ್ಟು 120 ಜನ ದೇವ್ರ ಮಕ್ಕಳು ಊಟ ಮಾಡ್ತಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ ಯು ಅಮ್ಮ, ಒಂದು ತಾಯಿ ಸ್ಥಾನದಲ್ಲಿ ನಿಂತು ನಮ್ಗೆ ಆಶೀರ್ವಾದ ಮಾಡಿ. ಎಲ್ಲರೂ ನೀವು ಕೂಡ ಅಷ್ಟೇ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಏನೆಲ್ಲ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನನಗೆ ಹೇಳಕ್ ಹೋದ್ರೆ ತುಂಬಾ ಇದೆ, ಇವತ್ತು ಇವತ್ತು ಒಂದಿನದಲ್ಲಿ ಮುಗಿಯೋದಿಲ್ಲ, ಇದು ತುಂಬಾ ಇದೆ. ನನ್ನ ಮಗ ನನ್ನ ಮಗನೇ, ನಾನು ಎತ್ತಿದ ಮಗನಷ್ಟು ನಾನು ಪ್ರೀತಿ ಮಾಡ್ತೀನಿ ನನ್ನ ಮಗನ. ದೇವ್ರ ಅವನ ಚಂದ ಇಟ್ಟಿರ್ಲಿ, ಅವ್ರ ಗಂಡ ಹೆಂಡತಿ ಅವರ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮ ಚಂದ ಇರ್ಲಿ. ಒಂದು ಮಗನ ಕಳ್ಕೊಂಡಿದ್ದೀವಿ, ಅದು ಸಹ ನಾನು ಹೇಳ್ತಾ ಇರ್ತೀನಿ ಯೋಗೇಶ್ ತಮ್ಮ. ಅವರ ಅವರ ಅವರು ಒಂದು 10 ಜನರಿಗೆ ಅವರು ಅನಾಥ ಅವರನ್ನು ತಂದು ಇಲ್ಲಿ ಅವ್ರಿಗೆ ಆಶ್ರಮ ಕೊಟ್ಟಿಬಿಟ್ಟು ಅವರನ್ನು ಚೆನ್ನಾಗಿ ತಂದೆ ತಾಯಿ ತರ ಸಾಕ್ತಾರೆ. ಅದಕ್ಕೆ ಅವರ ಕುಟುಂಬದವರಿಗೆ ದೇವರು ಒಳ್ಳೆದು. ಅವರ ಉಳ ಬಾಚಿ ಅವ್ರನ್ನ ಸ್ನಾನ ಮಾಡಿಸಿ ಅವರ ಬಟ್ಟೆ ತೊಳೆದು ಅವ್ರನ್ನ ಇದು ಮಾಡಿ ಅವರ ಬೆನ್ನು ಉಜ್ಜಿ ಕೊಡ್ತೀಯಲ್ಲ, ಅದೇ ಅವ್ರಿಗೆ ಅವರ ಅವರ ಕೈ ಕಾಲು ಕಂಡ್ರೂ ಅವರ ಬೆನ್ನು ಕಾಣೋದಿಲ್ಲ, ಅದನ್ನ ಮಾಡ್ತೀಯಲ್ಲ ಅದೇ ನಿನಗೆ ಒಳ್ಳೆ ಇದು. ಅಂದ್ರೆ ಆ ಶನೀಶ್ವರ ಸ್ವಾಮಿ ನಿನ್ನ ಒಳ್ಳೇದು ಮಾಡೋದಲ್ಲ, ಅದೇ ನಿನ್ನ ಚಂದ ಇಟ್ಟಿರ್ತಾರೆ, ಯಾವತ್ತೂ ಹಾಳು ಮಾಡಕ್ಕಿಲ್ಲ, ಯಾವತ್ತೂ ಹಾಳು ಮಾಡಕ್ಕಿಲ್ಲ. ಅಕಸ್ಮಾತ್ ನಾನು ಯಾವ್ದಾರ ಇವರಿಗೆ ಸತ್ತೋ ನನ್ನ ಮಕ್ಳ ಹತ್ರ ಹೇಳ್ತೀನಿ ಯೋಗೇಶ್ ಬಂದು ನನ್ನ ಹೆಣ ಎತ್ತಿದ ಬರ್ಬೇಕಾಯ್ತಾ? ಪ್ಲೀಸ್ ಮಾತಾಡ್ಬಿಡಿ. ಈ ತರ ತುಂಬಿದ ಇದ್ರಲ್ಲಿ ಆ ಮಾತು ಹೇಳಿದ್ರು ಹೆಂಗೆ ಅಂತ ನೋಡಿ. ನಿಜವಾಗ್ಲು ಒಂಥರ ನಿಷ್ಕಲ್ಮಶ ಪ್ರೀತಿ ಅದು ಕರ್ನಾಟಕದ ಮೂಲೆ ಮೂಲೆಯಿಂದ ನನಗ್ ಸಿಗ್ತಾ ಇರೋದಕ್ಕೆ ಅದು ನಾನ್ ಮಾಡಿದ ಪುಣ್ಯ ಅಂತ ನಾನ್ ಅನ್ಕೋತೀನಿ. ಎಷ್ಟೋ ತಾಯಿ 33 ವರ್ಷ ಅಲ್ಲ ನೀವ್ ಮಾಡಿದ ತಂದೆ ತಾಯಿ ಮಾಡಿದ ಪುಣ್ಯ ನಿಮ್ಗೆ ಸಿಕ್ತದೆ ಮಾತ್ರ. ತಂದೆ ತಾಯಿನ ದೇವ್ರ ತರ ನೋಡ್ಕೊಳ್ಬೇಕು. ಅವರು 9 ತಿಂಗಳು ಹೊಟ್ಟೆಲಿ ಇಟ್ಟು ಎತ್ತು ಒಂದು ವಿದ್ಯಾಭ್ಯಾಸ 8ನೇ ಕ್ಲಾಸ್ ಅಲ್ಲಿ ಓದಿದ್ಯಾ ಅಲ್ವಾ, ಅಷ್ಟಾರ ಅವ್ರು ಒಂದು ಚಡ್ಡಿ ಶರ್ಟ್ ಹಾಕಿ ಒಂದು ಬ್ಯಾಗ್ ಅಲ್ಲಿ ಬುಕ್ ಹಾಕಿ ಕಳ್ಸಿದ್ದಾರೆ. ನೀನು ಹುಟ್ಟಿದಾಗ್ಲೇ ಮಾಡಿಲ್ಲ ಆ 8ನೇ ಕ್ಲಾಸ್ ಓದಿಸ್ಬೇಕಾದ್ರೆ ಅವ್ರು ಕಷ್ಟಪಟ್ಟಿದ್ದಾರಲ್ಲ, ಅದನ್ನ ನಾವು ಧ್ಯಾನ ಮಾಡ್ಬೇಕು, ಅದನ್ನ ಧ್ಯಾನ ಮಾಡ್ಬೇಕು. ಅವ್ರು ನಮ್ಮನ್ನ ಸಾಕಿದ್ದಾರೆ ಅಂತ ಹೇಳೋ ಒಂದು ದೊಡ್ಡರಾದ ಮೇಲೆ ನಾವು ಹೇಗೆ ಬೇಕಾದ್ರೆ ದುಡ್ಡು ತಿನ್ನುವ
ಸಣ್ಣ ವಯಸ್ಸಲ್ಲಿ ನಮ್ಮನ್ನು ಸಾಕಿದ್ ನಮ್ಮ ಹತ್ರ ಮರಿಲೇಬಾರ್ದು ಯೋಗೇಶ್ ನನ್ನ.